ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಪ್ರವಾಸದಲ್ಲಿದ್ದಾಗ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿದ್ದಾಗ ಭದ್ರತಾ ಲೋಪ ಆಗಿತ್ತು ಅವರು ಎಲ್ ನಿಲ್ದಾಣಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ಯುವಕರು ಸುಮಾರು ಇನ್ನೂರರಿಂದ ಮುನ್ನೂರು ಮೀಟರ್ ಅವರನ್ನು ಫಾಲೋ ಮಾಡ್ಕೊಂಡು ಬಂದಿದ್ದರು ಆ ಇಬ್ಬರನ್ನು ಇಬ್ಬರು ಯುವಕರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಹಾಗಾದರೆ ವಿಚಾರಣೆಯಲ್ಲಿ ಗೊತ್ತಾಗ್ತಾ ಇರುವಂತಹ ವಿಷಯ ಏನು ಬನ್ನಿ ನೋಡೋಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾನ್ವೆ ಮಧ್ಯೆ ನುಗ್ಗಿದ ಆರೋಪಿಗಳು ಖಾಕಿ ಮುಂದೆ ಆರೋಪಿಗಳು ಹೇಳಿದ್ದೇನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾನ್ವೆ ಮಧ್ಯೆ ನುಗ್ಗಿದ ಆರೋಪಿಗಳಾದ ಇಮ್ರಾನ್ ಜಿಬ್ರಾನ್ನ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದಾರೆ ನಿನ್ನೆ ಸತತ ಆರೇಳು ಗಂಟೆ ವಿಚಾರಣೆ ಮಾಡಿದ ಭಾರತೀನಗರ ಪೊಲೀಸರು ರಾತ್ರಿ ಹನ್ನೊಂದು ಗಂಟೆಗೆ ಕಾನ್ವೆ ಮಧ್ಯೆ ನುಗ್ಗಿದ್ದ ಹಿಂದಿನ ರಹಸ್ಯ ಬಾಯ್ಬಿಡಿಸಿದ್ದಾರೆ ತನಿಖೆಯ ವೇಳೆ ಅಮಿತ್ ಶಾ ಭದ್ರತಾ ವೈಫಲ್ಯಕ್ಕೆ ಕಾರಣವಾಗಿರೋ ಆರೋಪದ ಮೇಲೆ ಸಂಜೆ ಬಳಿಕ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆ ಿದ್ದಾರೆ ಕಾಲೇಜ್ ಹುಡುಗರು ಇಬ್ಬರು ಅವ್ರ ಮೇಲೆ ನಾವು ಪೊಲೀಸ್ ಕಾರ್ಯಕ್ಕೆ ಧಕ್ಕೆ ತಂದು ತಂದಿರುವಂಥ ಒಂದು ಪ್ರಕರಣ ತ್ರೀ ಫಿಫ್ಟಿ ತ್ರೀ ಐ ಪಿ ಸಿ ಮತ್ತು ಟೂ ಸೆವೆಂಟಿ ನೈನ್ ಐ ಪಿ ಸಿಗಳು ಕ್ರಮ ಆರ್ ದಾಖಲೆ ಮಾಡಿಕೊಂಡು ಮುಂದಿನ ತನಿಖೆಯನ್ನು ಮುಂದುವರಿಸಿದ್ವಿ ಅವರಿಬ್ಬರು ಕೂಡ ಕಾಲೇಜ್ ಸ್ಟೂಡೆಂಟ್ ಇದ್ದಾರೆ ಹಿಂದೆ ಯಾವುದೇ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ಭದ್ರತಾ ವೈಫಲ್ಯ ಒಂದು ಮಟ್ಟಿಗೆ ಹೇಳೋದಾದರೆ ಹೌದು ಆದರೆ ಈ ವ್ಯಕ್ತಿಗಳಿಗೆ ಅಲ್ಲಿ ಕಾನ್ವಾಯೇ ಮೂವ್ ಆಗ್ತಾ ಇರೋದು ಗೊತ್ತಿರಲಿಲ್ಲ ನಮ್ಮ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಗಾಯ ಮಾಡಿ ಮುಂದೆ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತಾ ಇದ್ದೀವಿ ಭಾರತೀ ನಗರ ಪೊಲೀಸರ ಕಸ್ಟಡಿಯಲ್ಲಿದ್ದ ಆರೋಪಿಗಳಾದ ಇಮ್ರಾನ್ ಜಿಬ್ರಾನ್ ಕಸ್ಟಡಿಗೆ ಪಡೆದಿರುವ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಆರೋಪಿಗಳು ಮಸೀದಿಗೆ ಹೋಗಿ ನಮಾಜ್ ಮಾಡಿಕೊಂಡು ಶಿವಾಜಿನಗರ ಫ್ರೇಸರ್ ಟೌನ್ ಸುತ್ತಾಡ್ಕೊಂಡು ಹನ್ನೊಂದು ಗಂಟೆ ಸುಮಾರಿಗೆ ನೀಲಸಂದ್ರದಲ್ಲಿರೋ ಮನೆ ಕಡೆಗೆ ಹೋಗೋದಾಗಿ ಬರ್ತಾ ಇದ್ವಿ ಸಂಚಾರಿ ಪೊಲೀಸರನ್ನ ಕಂಡು ಗಾಬರಿಯಾಗಿದ್ದಾರೆ ಕಾರಣ ಇಬ್ಬರ ಬಳಿ ಹೆಲ್ಮೆಟ್ ಇರಲಿಲ್ಲ ಸುಸುಕಿ ಆಕ್ಸಿಸ್ ಬೈಕ್ದು ಪರವಾನಗಿ ಕೂಡ ಇರಲಿಲ್ಲ ಹಾಗಾಗಿ ಈಗ ಪೊಲೀಸರ ಮುಂದೆ ಹೋದ್ರೆ ಲಾಕ್ ಆಗ್ತೀವಿ ಅನ್ನೋ ಕಾರಣಕ್ಕೆ ತಪ್ಪಿಸಿಕೊಂಡು ಹೋಗಲು ಯತ್ನಿಸುವ ಭರದಲ್ಲಿ ಶಫೀನಾ ಪ್ಲಾಜಾದಿಂದ ಒನ್ ಬಂದು ನುಗ್ಗಿದ್ದಾರೆ ಅವರಿಗೆ ಗೃಹ ಸಚಿವರು ಹೋಗ್ತಾ ಇದ್ದಾರೆ ಅನ್ನೋ ವಿಚಾರವೇ ಗೊತ್ತಿರಲಿಲ್ಲ ನಮ್ಮ ತಲೆಯಲ್ಲಿ ಇದ್ದಿದ್ದು ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗೋದಷ್ಟೇ ಆಗಿತ್ತು ಅದನ್ನ ಹೊರತುಪಡಿಸಿ ಬೇರೆ ಏನೂ ಇಲ್ಲ ಅನ್ನೋದಾಗಿ ಪೊಲೀಸರ ಮುಂದೆ ಆರೋಪಿಗಳು ಹೇಳಿಕೊಂಡಿದ್ದಾರೆ ಇಷ್ಟೆಲ್ಲ ಆದ ಬಳಿಕವೂ ಪೊಲೀಸರು ಆರೋಪಿಗಳ ಸಿಡಿಆರ್ ಕಾಲೇಜಿನ ಐಡಿ ಕಾರ್ಡ್ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ ನಾಗೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು